ಅಲ್ಲೋ ನಮ್ಮ ಮನೆ ಚಿತ್ತಲ ಹಾಕ್ತೀನಂತೆ ನಮ್ಮ ಮನ್ಯಾಗ ನೋಡ್ಲಿ ಚಿತ್ತಿದ ಬೆಳೆಯಾರಪ್ಪ ನಿಂತು ಒಂದೇನು ಮಾಡ್ಲಿ ಅಲ್ಲ ಅಂತ ಬೆಳೆ ಬೆಳೆ ವಸ್ತು ಏನಾರ ಇದ್ರ ಹೇಳ ಅಂದ್ರ ಒಂದ್ ಲಕ್ಷ ರೂಪಾಯಿ ಹಾಕ ಎರಡು ಲಕ್ಷ ರೂಪಾಯಿ ಇಸ್ಕೊಡ್ತೀನಿ ಕಾರ್ಬನವರೇ ಇರುವ ಮೂರು ಎಕರೆಯಲ್ಲಿ ಜೀವನವನ್ನು ತುಂಬಿಸ್ಕೊತಿದ್ದೀವಿ ಆದರೆ ಆ ಗಂಡ ಆದನ್ನು ಮಾರುವುದು ಬೇಡ ಒಂದು ದಿನ ನಿಮ್ಮ ಹಣವನ್ನು ಮುಟ್ಟಿಸ್ತೀನಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ಸಾವುಕಾರಿ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಆಶ್ರಪ್ಪ ಇದು ನೋಡು ಸಂಸಾರ ಸಂಬಂಧವಲ್ಲ ಇದು ದುಡ್ಡಿನ ವಿಷಯ ನಮ್ಮ ಕಾರ್ಬಾರ್ ಹೇಳಿದಂಗಾದರೆ ನಾನು ಹಣ ಕೊಡಲು ತಯಾರಿದ್ದೇನೆ ಇಲ್ಲವಾದರೆ ಎಲ್ಲಿಂದ ರೈಟ್ ಹೇಳ ಹೌದು ಹೊಲವನ್ನು ಮಾರಿದರೆ ನನ್ನ ತಮ್ಮನಿಗೆ ನೌಕರಿ ಸಿಗುತ್ತದೆ ಇಲ್ಲವಾದರೆ ನನ್ನ ತಮ್ಮನನ್ನು ಬಹಳ ಹಾಳಾಗುತ್ತದೆ ಸೌಕರ್ಯ ಹಾಳು ಆಗುತ್ತದೆ ಅನ್ನ ಬೇಡ ಸೌಕರ್ಯ ಆಗ ಅನ್ನ ಬೇಡೆ ಶಿವಪ್ಪ ವಿಚಾರ ಮಾಡಿದೆ ಸರಿ ಸೌಕರ್ಯ ನನಗೆ ಹಣದ ತೊಂದರೆ ಇದೆ ಆಸ್ತಿಯನ್ನು ನಿಮಗೆ ಬರೆದಿಕೊಡ್ತೀನಿ ಸೌಕರ್ಯ ಸರಿ ಕಾರ್ಬಾರಿ ಸರಿ ಹಾಗಾದರೆ ಒಂದು 5,000 ರೂಪಾಯಿದ ಬಾಂಡ್ ಅನ್ನು ವಾಲಿಕರು ಬಸವನಂತಲ್ಲಿ ತೆಗೆದುಕೊಂಡು ಬಂದು ಆನನ್ನು ಸಹಿ ತೆಗೆದುಕೊಳ್ಳಲೇ ಕಾರ್ಬಾರಿ ಹೋಗಿ ಬರುತ್ತೇನೆ ಎಲ್ಲೂ ಶಿವಪ್ಪ ಏನೋ ನಮ್ಮ ಸಂಬಂಧಿಕ ಅಂತ ನಿನಗೆ ಒಂದು ತಿಂಗಳ ಕಾಲಾವಕಾಶ ಕೊಡುತ್ತೇನೆ ನೀನು ಆಸ್ಟ್ರೇಲಿಯಾ ಹಣ ತಂದು ಕೊಟ್ರೆ ಸರಿ ಇಲ್ಲವಾದರೆ ನಿನ್ನ ಸರ್ವ ಆಸ್ತಿಗೆ ನಾನೇ ಒಡೆಯನಾಗಬೇಕಾಗ್ತದೆ ಮನೆ ಚೌಕಿಲೇ ಪಡಕೊನೆ ಆಯ್ತೋಗ ಇಲ್ಲಿಂದ ಸಾಕರೇ ನಿಮ್ಮ ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ನಾನು ಹೋಗಿ ಬರುತ್ತೀನಿ ಅಂದ್ರೆ ಸಾಕರ ಶಿವಪ್ಪ ಏನೋ ಸಾಲ ಕೊಟ್ರಿ ಮತ್ತ ಒಂದ್ ತಿಂಗಳ ಸಾಲ ಕೊಟ್ರಲ್ಲ ಅಟ್ರೋಗ ಏನ್ರ ವಾಯು ಕೊಟ್ಟ ಅಂದ್ರ ನೀವು ವಾಯು ಬಿಟ್ಟ ಕೊಡ್ಬೇಕಾಗತ್ ನೋಡ್ರಿ ಅಲ್ಲ ಕಾರ್ಬಾರಿ ಆ ಪಡ ನನ್ನ ಭಿಕಾರಿ ಸೂಳೆ ಮಕ್ಕಳಿಗೆ ಹೊರಲಾರದಷ್ಟು ಸಾಲ ಇದೆ ಇನ್ನ ಇದನ್ನೆಲ್ಲಿಂದ ತೀರಿಸುತ್ತಾರಲ್ಲೇ ಈ ರಂಗೇಗೌಡ ಪಟ್ಟ ಸಾಲವನ್ನು ಇನ್ನು ಮುಂದೆ ಹೇಗಿದೆ ಅನ್ನೋದು ಈ ರಂಗೇಗೌಡನ ಮಹಾಮಂತ್ರವನ್ನೇ ಹಂಗಾರ ಮುಗಿತ್ ಬರ್ರಿ ಏನು ಕಟ್ಟಿ ಮತ್ತ ಏನ್ತಲ್ಲ ನಾ ಕೊಟ್ರದ ಹೋಗಲಿ ಕಾರ್ಬಾರಿ ಬಾರಿಗೆ ಹೋಗಿ ಏನು ವಿಸ್ಕಿ ಬಾಟ್ಲಿ ತೆಗೆದುಕೊಂಡು ಹಾಗೆ ನನ್ನ ಕಾರನ್ನು ತೆಗೆದುಕೊಂಡು ಆ ಡಿಸ್ಕೋ ಶಾಂತಿನನ್ನು ಕರೆದಿಕೊಂಡು ಬಾ ಮಜ್ಜಾ ಮಾಡಿ ಉಡಾಯಿಸೋಣ ಆಯ್ತ್ರಿ ಮತ್ತೇನಾಯ್ತ್ರಿ